ನಮಸ್ಕಾರ ವೀಕ್ಷಕರೇ, ನಾವು ಈ ಹಿಂದೆ ಬಯಲು ಪದ್ಧತಿಯಲ್ಲಿ ಟೊಮೆಟೊ ಕೃಷಿ ಮಾಡುವ ಬಗ್ಗೆ ತಿಳಿಸಿಕೊಟ್ಟಿದ್ದೆವು. ಆದರೆ ಇಂದು ಸುಮಾರು 30 ಕುಂಟೆ ವಿಸ್ತೀರ್ಣದಲ್ಲಿ ಪಾಲಿಹೌಸ್ ನಿರ್ಮಾಣ ಮಾಡಿಕೊಂಡು ಟೊಮೆಟೊ ಕೃಷಿ ಮಾಡುತ್ತಿದ್ದು, ಇಲ್ಲಿಯ ಟೊಮೆಟೊ ಗಿಡಗಳು ವಿಶೇಷವಾಗಿದ್ದು ಸುಮಾರು 6.5 ರಿಂದ 7 ಅಡಿ ಎತ್ತರದ ಟೊಮೆಟೊ ಗಿಡಗಳನ್ನು ಈ ವಿಡಿಯೋನಲ್ಲಿ ನೀವು ಕಾಣಬಹುದು. ಇಲ್ಲಿನ ಹಣ್ಣುಗಳ ಗಾತ್ರ ಮತ್ತು ಬಣ್ಣ ಸಾಕಷ್ಟು ಆಕರ್ಷಣೀಯವಾಗಿದ್ದು ಉತ್ತಮ ಫಸಲು ಸಹ ಬಂದಿದೆ. ಈ ರೈತರು ಯಾವ ಕ್ರಮವನ್ನು ಅನುಸರಿಸಿ ಕೃಷಿ ಮಾಡಲಾಗಿದೆ ಎಂಬುದರ ಬಗ್ಗೆ ಈ ವಿಡಿಯೋನಲ್ಲಿ ವಿವರಿಸಲಾಗಿದೆ. ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನು ಆನ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಈಗ ಮಾಡೋದ್ರಿಂದ ನಮ್ಮ ಎಲ್ಲ ವಿಡಿಯೋ ನೀವು ನೋಡ್ಬೋದು. ಸರ್ ನಮಸ್ಕಾರ ಸರ್, ನಾನು ಸುರೇಶ್ ಅಂತೇಳಿ, ಸನ್ಯಾಸಿಪುರ, ಕೆಆರ್ ತಾಲೂಕು, ಮೈಸೂರು ಡಿಸ್ಟಿಕ್. ನಾನು ಈ ಒಂದು ಬೆಳೆನ ನಾನು ರೂಢಿಸ್ಕೋಬೇಕು ಅಂತ ಹೇಳಿದ್ರೆ, ಸಾಧಾರಣವಾಗಿ ಎಲ್ಲ ರೈತರುಗಳು ಮಾಡೋ ರೀತಿಯಲ್ಲಿ ನಾನು ಮಾಡೋದಕ್ಕೆ ಪ್ರಯತ್ನಪಟ್ಟೆ, ಅದಾಗಲಿಲ್ಲ. ಹಾಗಾಗಿ ಈ ನರ್ಸರಿ ಮಾಡಿಕೊಂಡು ನಾನು ಈ ಥರ ಮಾಡಿದ್ರೆ ಉತ್ತಮವಾದ ಒಂದು ಬೆಳೆನ ತೆಗಿಬೋದು ಅಂಥೇಳಿ ನಾನು ಪ್ರಯತ್ನಪಟ್ಟೆ. ಅಂಥ ರೀತಿಯಲ್ಲಿ ಸರ್ಕಾರದಿಂದ ಕೊಡುವಂಥ ಬೆನಿಫಿಟನ್ನು ತೊಗೊಂಡು ಈ ಒಂದು ನರ್ಸರಿನ ನಿರ್ಮಾಣ ಮಾಡಿ ಈ ಟೊಮೊಟೊ ಬೆಳೆನ ಮಾಡಬೇಕಂದ್ರೆ ಹಲವಾರು ರೀತಿಯಲ್ಲಿ ಮಾದರಿ ರೀತಿಯಲ್ಲಿ ತಗೊಂಡು ಇಷ್ಟೊಂದು ಉತ್ತಮವಾದ ಬೆಳೆನ ತೊಗೋಬೇಕು ಅಂತ ಹೇಳಿದ್ರೆ, ನಾವು ಎಷ್ಟು ಇಳುವರಿನ ತೊಗೋಬೋದು, ಎಷ್ಟು ರೀತಿಯಲ್ಲಿ ಮುಂದೆ ಯಾವ 4 ತಿಂಗಳು 3 ತಿಂಗಳು ಬೆಳೆನ ಇಟ್ಕೊಂಡು ಅದರಲ್ಲಿ ಉತ್ಪಾದನೆ ಮಾಡೋ ರೀತಿಯಲ್ಲಿ ಹೇಗೆ ಅಂತ ನಾವು ಪಡ್ಕೊಂಡು ಇದನ್ನು ಕೃಷಿನ ಅಳವಡಿಸ್ಕೊಂಡು ನಾನು ಉತ್ತಮವಾದ ತಳಿನ ತೊಗೊಂಡು ನಾವು ಸಸಿ ಮಾಡಿದ್ರ ಮುಖಾಂತರ ಆ ಸಸಿನ ಬೆಳೆಸಿ ಯಾವ ಹಂತದಲ್ಲಿ ನಾವು ಉತ್ತಮವಾದ ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಅಥವಾ ಉತ್ತಮವಾದ ರಸಗೊಬ್ಬರಗಳನ್ನ ಕೊಡೋದಾಗಿರ್ಬೋದು ಅಥವಾ ಔಷಧಿಗಳನ್ನ ಕೊಡೋದಾಗಿರ್ಬೋದು, ಇದೆಲ್ಲವನ್ನೂ ಕೂಡ ನಾವು ಮಾಡಬೇಕು ಅಂತಿದ್ದಾಗ ಆಯಾ ಟೈಮಿಗೆ ಯಾವ ಹಂತದಲ್ಲಿ 3-4 ಹಂತಗಳಲ್ಲಿ ನಾನು ಕೊಟ್ಟಿದ್ದಾಯ್ತು ಇದನ್ನು. ಆದರೆ ಆ ಹಂತದಲ್ಲೂ ಕೊಟ್ಟರೂ ಕೂಡ ನಾನು ಉತ್ತಮವಾದ ಬೆಳೆನ ತಗೊಳ್ಳೋದಕ್ಕೆ ಒಂದು ಉಳಿ ಇಳುವರಿ ತಗೊಳ್ಳೋದಕ್ಕೆ ಒಂದು ಅನುಕೂಲ ಆಗ್ತಾ ಇದೆ. ಈ ಒಂದು ಬೆಳೆನ ನೀವು ನೋಡ್ತಾ ಇದ್ದೀರಾ, ಇಷ್ಟೊಂದು ಮಾದರಿಯಾಗಿ ನನ್ನ ಉದ್ದದಿಂದ ಎತ್ತರವಾದ ಒಂದು ಬೆಳೆನ ನಾನು ಕಂಡುಕೊಳ್ಳೋದಕ್ಕೆ ಕಾಣ್ತಾ ಇದ್ರಿ. ರೀತಿಯಲ್ಲಿ ನಾವು ರೈತರುಗಳು ನಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ನಿಜ, ಆದರೆ ಈ ಒಂದು ಲಾಕ್ಡೌನ್ ಇರ್ಬೋದು ಅಥವಾ ಒಂದು ಇಲ್ಲದೇ ಇರ್ಬೋದು, ಅಕಸ್ಮಾತ್ ಏನಾದರೂ ಈ ಒಂದು ಉತ್ತಮವಾದ ಒಂದು ರೇಟನ್ನು ಅಂದರೆ ಇಳುವರಿಗಿಂತ ಹೆಚ್ಚಾಗಿ ರೇಟನ್ನು ಕೊಟ್ಟರೆ ನನ್ನ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಸಾಧಾರಣವಾದ ಒಂದು ರೈತರಿಗಿಂತ ಉತ್ತಮವಾದ ಒಂದು ರೈತನ ಜೀವನನ ಕಾಣ್ಬೋದು. ಈ ಒಂದು ಬೆಳೆನ ತಗೊಂಡು ನಮ್ಮ ಜೀವನ ನಾವು ಉತ್ತಮವಾದ ರೀತಿಯಲ್ಲಿ ಪಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಮ್ಮ ಇದ್ರ ಮುಖಾಂತರ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ನಾನು 30 ಕುಂಟೆ ಪಾಲಿಹೌಸ್ನಲ್ಲಿ ಟೊಮೊಟೊ ಗಿಡನ ಹೇಗೆ ಬೆಳೆ ಮಾಡಿದ್ರೆ ಉತ್ತಮವಾದ ಇಳುವರಿನ ನಾವು ನೋಡ್ಬೋದು, ಉತ್ತಮವಾದ ಆದಾಯನ ನೋಡ್ಬೋದು, ಮತ್ತು ಹೇಗೆ ಇದನ್ನು ಬೆಳವಣಿಗೆ ಮಾಡೋದಕ್ಕೆ ಏನು ಮಾಡ್ಬೋದು ಅಂತ ನಾನು ನಿಮ್ಮಲ್ಲಿ ತಮ್ಮಲ್ಲಿ ವಿಸ್ತಾರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ನಾನು ಬೇಸಿಕಲಿ ಅಂದರೆ ಮೊದಲ ಹಂತದಲ್ಲಿ ನಾನು ಈ ಪಾಲಿಹೌಸ್ನ ನಿರ್ಮಾಣ ಮಾಡ ಆದಮೇಲೆ ನಾನು ಈ ಟೊಮೊಟೊ ಸಸಿನ ಒಳ್ಳೆಯ ತಳಿನ ತಂದು 117 ತಳಿಗಳನ್ನ ತಂದು ಅದನ್ನು ಸಸಿನ ಬೆಳೆಸ್ಕೊಳ್ಳೋ ರೀತಿಯಲ್ಲಿ ನಾನೇ ಮಾಡಿ ಆ ಸಸಿಯನ್ನು ಬೆಳೆಸೋದ್ರ ಮುಖಾಂತರ 20-25 ದಿನದಲ್ಲಿ ಆ ಸಸಿಗಳು ಬರುತ್ತೆ. ಆ 20 ದಿನಗಳ ನಂತರ ಆ ಸಸಿ ನಾಟಿ ಮಾಡಿದ್ರೆ ಮುಂದೆ ಹೇಗೆ ಬೆಳೆ ಬೆಳುತ್ತೆ ಅನ್ನೋದಕ್ಕೆ ಸಾಕ್ಷ್ಯ ಉದಾಹರಣೆಗೆ ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ 20 ದಿನಗಳ ನಂತರ ನಾನು ಸಸಿಗಳನ್ನ ಬೆಳೆಸಿ ರೆಡಿ ಮಾಡಿಕೊಂಡಿದ್ದೆ. ಹಾಗಾಗಿ ಈ ಒಂದು ಸಸಿನ ನಾಟಿ ಮಾಡೋದು ಹೇಗೆ ಅನ್ನೋದನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಮೊದಲ ಹಂತದಲ್ಲಿ ಈ ಸಸಿನ ಬೆಳೆಸೋ ರೀತಿಯಲ್ಲಿ 4 ಅಡಿ ಅಂತರದಲ್ಲಿ ನಾನು ಈ ಭೂಮಿನ ಸಿದ್ಧತೆಗಳಿಗೆ ಮಾಡೋಕ್ಕೆ ಪ್ರಯತ್ನಪಟ್ಟೆ. ಸಾಲಿಂದ ಸಾಲಿಗೆ 4 ಅಡಿಗಳಿಗೆ ನಾನು ಇಷ್ಟಪಟ್ಟೆ. ಹಾಗಾಗಿ ಬೇರೆ ಬೇಡ ಅಂಥೇಳಿ 4.5 ಅಡಿಗಳನ್ನ ತೊಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಬೇರೆ ಹೇಳಿದ್ರಿಂದ ನಾನು ಅದನ್ನು ತೊಗೊಂಡಿದ್ದೀನಿ. ಹಾಗಾಗಿ ಮೊದಲ ಹಂತದಲ್ಲಿ ನಾನೇನು ಮಾಡಿದೆ ಅಂದರೆ ಭೂಮಿನ ಸರಿಯಾದ ರೀತಿಯಲ್ಲಿ ಹದಗೊಳಿಸೋಕ್ಕೆ ಪ್ರಯತ್ನಪಟ್ಟೆ. ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಈ ಭೂಮಿನ ಹದ ಮಾಡಿಸಲಿ ಟ್ರ್ಯಾಕ್ಟರ್ ಮುಖಾಂತರ 4 ದಿನ ಈ ಭೂಮಿನ ನೀಟಾಗಿ ಹದವಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಆ ನಂತರ ಈ ಸಾಲುಗಳನ್ನ ಹೇಗೆ ಬೆಳೆ ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂಥೇಳಿ, ಕಳೆ ಬರೋದು ಹೇಗೆ ಅಂಥೇಳಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಮಲ್ಚಿಂಗ್ ಶೀಟ್ ಅಂದರೆ ಪೇಪರ್ನ ಹಾಕೋದ್ರಿಂದ ಅದ್ರ ಮೇಲೆ ಬೆಳೆದ್ರೆ ಕಳೆನ ಬರೋದಿಲ್ಲ, ಅದು ಕಳೆ ಬರೋದಕ್ಕೆ ನಮಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ತಮ್ಮನ್ನ ಹೇಳ್ತಾ ಇದ್ದೀನಿ. ಈ ಬೆಳೆ ಇದು ಶೀಟ್ನ ಹಾಕೋದ್ರಿಂದ 4 ತಿಂಗಳುಗಳು ಅದು ಕಳೆ ಬರೋದಕ್ಕೆ ಹೋಗಲ್ಲ.
ಸೊ ನಂತರ ನಾನು ಈ ಮಲ್ಚಿಂಗ್ ಶೀಟ್ ಒಳಗಡೆ ಒಂದು ಡ್ರಿಪ್ ಅಂತ ಬರುತ್ತೆ, ಆ ಡ್ರಿಪ್ ಮುಖಾಂತರ ನೀರು ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಕೊಂಡೆ. ಆ ನಂತರ ಡ್ರಿಪ್ನ ಅಳವಡಿಸ್ಕೊಂಡಿದ್ದೀನಿ. ಆ ನಂತರ ಆ ಮಲ್ಚಿಂಗ್ ಶೀಟನ್ನು ಹಾಕಿ ಅದನ್ನು ಒಳಗಡೆ ಸಸಿಗಳನ್ನ ನೆಡೋದಕ್ಕೆ ಪ್ರಯತ್ನಪಟ್ಟೆ. 3 ಅಡಿ ಅಂತರದಲ್ಲಿ ಅದನ್ನು ಗುಳಿ ಹಾಕೋದಕ್ಕೆ ಒಂದು ಹೋಲ್ಗಳನ್ನ ಮಾಡ್ಕೊಳ್ತೀನಿ. ಹೋಲ್ಗಳಂತ ಹೇಳಿದ್ರೆ ಗಿಡದಿಂದ ಗಿಡಕ್ಕೆ ನಾನು 3 ಅಡಿ ಅಂತರದಲ್ಲಿ ನಾನು ಗಿಡಗಳನ್ನ ತೂತ್ ಮಾಡಿಕೊಂಡು ಅದನ್ನು ಮಡಿ ಮಾಡಿಕೊಂಡು ಅದನ್ನಲ್ಲಿ ನೆಟ್ಟಿದ್ದೀನಿ. ಆ ನೆಟ್ಟಿರೋಂಥ 3 ಗಿಡಗಳ 3 ಅಡಿ ಅಂತರದಲ್ಲಿ ಸಸಿಗಳು ಒಂದು ಉತ್ತಮವಾದ ರೀತಿಯಲ್ಲಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಒಳ್ಳೆಯ ಗಾಳಿ ಬೆಳಕು ಮತ್ತು ಒಂದು ಹದವಾದ ಒಂದು ನೇಚರ್ನ ಸೃಷ್ಟಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ 3 ಅಡಿನ ನಾನು ಗಿಡದಿಂದ ಗಿಡಕ್ಕೆ ಇಟ್ಟಿದ್ದೀನಿ. ಹಾಗಾಗಿ ಆ ಡ್ರಿಪ್ಪನ್ನ ಮುಖಾಂತರ ಆ ಸಸಿಗಳಿಗೆ ನೀರು ಕೊಡೋದ್ರಿಂದ ಅದು ಉತ್ತಮ ರೀತಿಯಲ್ಲಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ನಾವು ಯಾವುದೇ ರೀತಿಯಲ್ಲಿ ತಿರುಗಾಡೋದು ಆಗಲಿ ಅಥವಾ ಒಳ್ಳೆ ಗಾಳಿ ಬೆಳಕು ಬರೋದ್ರಿಂದ ಅನುಕೂಲ ಆಗುತ್ತೆ. ಇನ್ನೊಂದು ಸ್ನೇಹಿತರೆ ಹೇಳೋದ್ರಿಂದ ನಮಗೆ ಇಲ್ಲೊಂದು ನಾವು ಬೆಳೆ ಬೆಳೆಯೋದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಬೆಳೆ ಬಂದಾಗ ಗಾಳಿ ಬೆಳಕು ಅಥವಾ ಅದನ್ನು ಕೊಡೋ ರೀತಿನೇ ಇದೆಯಲ್ಲ, ಅದರಿಂದ ನಾವು ಸಸಿ ಭಾಳ ಉತ್ತಮವಾದ ರೀತಿಯಲ್ಲಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಉದಾಹರಣೆ ನೋಡಿ, ಈ ಒಂದು ಸಸಿಯನ್ನು ಬೆಳೆಯೋದಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಅಂತ ಹೇಳಿದರೆ, ಗಾಳಿ ಬೆಳಕು ಮುಖ್ಯವಾಗಿ ಕೊಟ್ಟಾಗ ಆ ಸಸಿ ಉತ್ತಮ ಆರೋಗ್ಯದ ಸಸಿಗಳು ಬರೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಒಂದು ಮಲ್ಚಿಂಗ್ ಶೀಟ್ನ ಅಳವಡಿಸಿದ್ರೆ ನಮಗೆ ಒಂದು ಸಾರಿ ನಾವು 3-4 ಸಾವಿರ ರೂಪಾಯಿನ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಕೂಲಿ ಆಳುಗಳ ಕೊರತೆ ಇದೆ ನಮಗೆ. ಹಾಗಾಗಿ ಏನಾಗುತ್ತೆ ಅಂತೇಳಿದರೆ, ಅವರು ಆಳುಗಳು ತಂದು ಮಾಡೋದ್ರಿಂದ ನನಗೆ ತುಂಬ ಖರ್ಚು ಜಾಸ್ತಿ ಬರುತ್ತೆ. ಹಾಗಾಗಿ ಈ ಸೀಟನ್ನು ಹಾಕೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಒಂದು ಸಾರಿ ಹಾಕಿದ್ರೆ 4-5 ತಿಂಗಳವರೆಗೂ ಅದು ಏನು ಯಾವುದೇ ರೀತಿಯಲ್ಲಿ ಕಳೆ ಬರೋದಕ್ಕೆ ಹೋಗಲ್ಲ. ಇದು ಒಂದು ಉತ್ತಮವಾದ ಉದಾಹರಣೆ. ನಿಮ್ಮಲ್ಲಿ ನೋಡ್ತಾ ಇದ್ದೀರಾ, ಸಾಕಷ್ಟು ನೋಡ್ತಾ ಇದ್ದೀರಿ, ಇದನ್ನು ಹಾಕೋದ್ರಿಂದ ಉತ್ತಮವಾದ ಒಂದು ಕಳೆ ನಿರ್ವಹಣೆಗೆ ಒಂದು ಉದಾಹರಣೆ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಅಂತೇಳಿದ್ರೆ, ಆ ಒಂದು ಸಾರಿ ಆ ಡ್ರಿಪ್ಪಲ್ಲಿ ನೀರು ಕೊಟ್ಟಾಗ 3-4 ದಿನಗಳು ಆ ಸಸಿ ಯಾವುದೇ ರೀತಿಯಲ್ಲಿ ಆ ನೀರನ್ನ ತಗೊಂಡು ಅದೇ ರೀತಿಯಲ್ಲಿ ತೇವಾಂಶ ಇಟ್ಕೊಂಡು ಮುಂದುವರೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಸಸಿಗಳನ್ನ ನೆಟ್ಟು 3-4 ದಿನಗಳ ನಂತರ ಒಂದು ಡ್ರಿಪ್ ಮುಖಾಂತರ ನಾವು ಗೊಬ್ಬರನ ಕೊಡಬೇಕಾಗುತ್ತೆ. ಅದು 19 ಆಲ್ ಅಂತೇಳಿ, 19 ಆಲ್ ಅಂತ ಹೇಳಿದ್ರೆ 1 ಕೆಜಿಯಿಂದ 1.5 ಕೆಜಿ, 30 ಕುಂಟೆ ಜಮೀನಿಗೆ ಒಂದು ಸಾರಿಗೆ 1 ಕೆಜಿ 1.5 ಕೆಜಿಯಿಂದ 19 ಆಲ್ ಡ್ರಿಪ್ನ ಅಳವಡಿಸಿರೋದ ಮುಖಾಂತರ ಅದಕ್ಕೆ ಕೊಟ್ಟಾಗ ನಮಗೆ 15 ದಿನಗಳ ನಂತರ ಬೆಳವಣಿಗೆನ ನಾನು ನೋಡ್ತಾ ಇದ್ದೀನಿ. ಆಮೇಲೆ ನಂತರ ಅದು ಬೆಳವಣಿಗೆ 15-20 ದಿನಗಳ ನಂತರ 20, 20 ಮತ್ತು 15 ಈ ಗೊಬ್ಬರಗಳನ್ನ ಕೊಟ್ಟಾಗ ಅದು ಇಮ್ಮಡಿ ಇನ್ನೂ ಆ ಸಸಿ ಇಮ್ಮಡಿಯಾಗಿ ಬೆಳವಣಿಗೆ ಶುರುವಾಗುತ್ತದೆ. ಈ ಬೆಳೆ ನಮಗೆ 2-3-4 ತಿಂಗಳುಗಳ ಕಾಲ ಈ ಬೆಳೆ ಇರುತ್ತೆ, ಉತ್ತಮವಾದ ಇಳುವರಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಒಳ್ಳೆಯ ಹೂ ಇರ್ಬೋದು, ಒಳ್ಳೆಯ ಕಾಯಿ ಇರ್ಬೋದು, ಈ ಕಚ್ಚಬೇಕಾದ್ರೆ 3-3 ತಿಂಗಳಲ್ಲೇ ಶುರುವಾಗುತ್ತೆ. 3 ತಿಂಗಳ ನಂತರ ಇದು ಶುರುವಾದಾಗ 5-6 ತಿಂಗಳುಗಳ ಕಾಲ ಈ ಸಸಿಗಳು ಇರುತ್ತೆ. ಹೀಗಿರಬೇಕಾದ್ರೆ ಈ ಸಸಿಗಳು ಉತ್ತಮವಾದ ಇಳುವರಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ, ಈ ಹಣ್ಣು ಯಾವ ಮಟ್ಟಕ್ಕಿದೆ ಅಂತಂದರೆ, ಒಳ್ಳೆ ಕಲರಿದ್ದು ಒಳ್ಳೆ ದಪ್ಪ ಬಂದು ಈ ಒಂದು ಹಣ್ಣು ಮಾರ್ಕೆಟ್ನಲ್ಲಿ ಹೋದಾಗ ಒಳ್ಳೆ ಶುದ್ಧವಾದ ಅಥವಾ ಒಂದು ಆರೋಗ್ಯವಾದ ಹಣ್ಣು ಅಂತೇಳಿ ತೀರ್ಮಾನ ಆಗುತ್ತೆ. ನಾನು ಈ ರಾಸಾಯನಿಕ ಗೊಬ್ಬರ ಕೊಡೋದರಿಂದ 19 ಆಲ್ 1.5 ಕೆಜಿಯಿಂದ 2 ಕೆಜಿಗೆ ಪ್ರತಿ 4 ದಿನಗಳ ಅಂತರದಲ್ಲಿ ನಾನು ಸಸಿಗಳಿಗೆ ಕೊಡ್ತಾ ಇದ್ದೀನಿ. ಅದು ಡ್ರಿಪ್ ಮುಖಾಂತರ ಕೊಡ್ತಾ ಇದ್ದೀನಿ. ಆ ಡ್ರಿಪ್ ಮುಖಾಂತರ ಕೊಡೋದ್ರಿಂದ ನಮಗೇನಾಗುತ್ತೆ ಅಂತಂದರೆ, ನೇರ ಆ ಸಸಿನ ಬೇರೆಗೆ ಸಮೇತ ಇಳಿದ್ರಿಂದ ಉತ್ತಮ ಗಿಡ ಬರೋದಕ್ಕೆ ಪ್ರಯತ್ನ ಪಡುತ್ತೆ ಒಂದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಯಾವುದೇ ರೀತಿಯಲ್ಲಿ ಕೂಡ ಗೊಬ್ಬರ ಆ ಕಡೆ ಕಡೆ ಹೋಗೋದಿಲ್ಲ, ಅದು ಉತ್ತಮವಾದ ರೀತಿಯಲ್ಲಿ ಸಸಿಗಳ ಬೆಳವಣಿಗೆಗೆ ಕಾರಣ ಆಗುತ್ತೆ ಒಂದು. ಇನ್ನೊಂದು ಏನಾಗುತ್ತೆ ಅಂತಂದರೆ ಸ್ನೇಹಿತರೆ, 1-4 ದಿನಗಳಿಗೆ 1 ಸಾರಿ ಕೊಟ್ಟಾಗ 2 ತಿಂಗಳಿಗೆ 8 ಸಾರಿ ನಾವು ಕೊಟ್ಟಾಗ ಈ ಬೆಳೆ ಉತ್ತಮವಾದ ರೀತಿಯಲ್ಲಿ ಬರುತ್ತೆ ಒಂದು. ಔಷಧಿಗಳನ್ನ ಸಿಂಪಡಿಸೋದ್ರಿಂದ ಹೂ ಉದುರೋದು ಕಡಿಮೆ ಆಗುತ್ತೆ. ಎಲೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ಆ ಎಲೆಗಳಿಗೆ ಲಘು ಪೋಷಕಾಂಶಗಳನ್ನ ಕೊಡೋದ್ರಿಂದ ಎಲೆಗಳ ಮುಖಾಂತರ ಕೊಟ್ಟಾಗ ಸಸಿ ಉತ್ತಮವಾದ ರೀತಿಯಲ್ಲಿ ಬೆಳೆಯೋದು ಅದನ್ನು ತಗೊಂಡು ಉತ್ತಮವಾದ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ
ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಏನಾಗುತ್ತೆ ಅಂದರೆ ಈ ಎರೆಗಳು ಕೊಟ್ಟಾಗ ಅದು ತನ್ನದೇ ಆದಂಥ ಒಂದು ವಾತಾವರಣವನ್ನು ತಗೊಂಡು ಅದರಲ್ಲಿ ಬೆಳವಣಿಗೆ ಪಡೋದಕ್ಕೆ ಅನುಕೂಲ ಆಗುತ್ತೆ. ಈ ಸಸಿಗಳು 4 ತಿಂಗಳು ಬರೋದಿಂದ ನಮಗೆ ಉತ್ತಮವಾದ ಒಂದು ಕಾಯಿಗಳನ್ನ ಕೊಡೋದಕ್ಕೆ ಪ್ರಯತ್ನ ಪಡುತ್ತೆ. ಮಾರ್ಕೆಟ್ನಲ್ಲಿ 1 ತಿಂಗಳಲ್ಲಿ ಅಕಸ್ಮಾತ್ ನಾವು ಸಾಕಷ್ಟು ಬೆಳೆ ಇಳುವರಿನ ಆ ಕಡೆ ಈ ಕಡೆ ಆಗಿದ್ರು ಕೂಡ 1 ತಿಂಗಳಲ್ಲಿ ರೇಟನ್ನು ಕಡಿಮೆ ಇರ್ಬೋದು ಅಥವಾ ಉತ್ತಮವಾದ ಬೆಳೆನ ಬಂದರೂ ಕೂಡ ಅದನ್ನು ಲಾಸ್ ಆಗೋ ಸಾಧ್ಯತೆಗಳು ಇರ್ತವೆ. 1 ತಿಂಗಳಲ್ಲಿ ಜಾಸ್ತಿ ಬೆಳೆ ಸಿಕ್ಕಿದಾಗ ಜಾಸ್ತಿ ರೇಟ್ ಸಿಕ್ಕಿದಾಗ ನಮಗೆ ಉತ್ತಮವಾದ ಒಂದು ಆದಾಯನ ನಾವು ನೋಡ್ತಾ ಇದ್ವಿ. ಹಾಗಾಗಿ ಇನ್ನೊಂದು ಏನಾಗುತ್ತೆ ಅಂದರೆ 1 ತಿಂಗಳಲ್ಲಿ ಕಡಿಮೆ ಆಗ್ಬೋದು, 1 ತಿಂಗಳಲ್ಲಿ ಜಾಸ್ತಿ ಆಗ್ಬೋದು. ಹಾಗಾಗಿ ಸಾಕಷ್ಟು ಇಳುವರಿನ ನೋಡಿಕೊಂಡಾಗ ಸಾಕಷ್ಟು ಆದಾಯಗಳನ್ನ ನೋಡಿಕೊಂಡಾಗ ಇಲ್ಲಿ ಬೆಳೆಗಿಂತ ಈ ಒಂದು ನರ್ಸರಿ ಒಳಗಡೆ ಬೆಳೆಯೋದ್ರಿಂದ ಎಷ್ಟೊಂದು ನಾವು ಪ್ರಾಮುಖ್ಯತೆ ಅಥವಾ ಎಷ್ಟೊಂದು ನಮಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ. ಹೊರಗಡೆ ಬೆಳೆಯುವಂಥ ಬೆಳೆಗಳಲ್ಲಿ ಟೊಮೊಟೊ ಬೆಳೆ 1 ತಿಂಗಳಿಂದ 2.5 ತಿಂಗಳು 3 ತಿಂಗಳು ಒಳಗಡೆ ಅದನ್ನು ಹಾರ್ವೆಸ್ಟ್ ಮಾಡಿ ಅಥವಾ ಕಟಾವು ಮಾಡಿ ಹೊರಟೋಗುತ್ತೆ. ಆ ಒಂದು ಬೆಳೆನ ನಾವು ತೊಗೊಂಡೊಳಗೆ ಹೋದಾಗ ಬರೀ 2-3 ಸಾರಿ ನಾವು ಕಟಾವು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಷ್ಟರಲ್ಲೇ ನಮ್ಮಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶ ಹೋಗುತ್ತೆ. ಹಾಗಾಗಿ ಈ ನರ್ಸರಿ ಒಳಗಡೆ ಮಾಡೋದ್ರಿಂದ ನಮಗೆ ಇನ್ನೊಂದು ಏನಾಗುತ್ತೆ ಅಂದರೆ 3-4 ತಿಂಗಳುಗಳ ಕಾಲ ಈ ಬೆಳೆ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ಈ ಬೆಳೆ 1 ಸಾರಿಗೆ 4 ತಿಂಗಳಿಗೆ ಆಗೋಷ್ಟು ಬೆಳೆನ ಕಂಟಿನ್ಯೂಸ್ಗೆ ನಮಗೆ ಕೊಡುತ್ತೆ. 4-5 ಸಾರಿ ಕಟಾವು ಮಾಡಿಸಿದ ನಮಗೆ 1 ತಿಂಗಳಲ್ಲಿ ಅಕಸ್ಮಾತ್ ಕಡಿಮೆ ಇರ್ಬೋದು, ರೇಟು ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು, ಅವ್ರೇಜ್ ನಾವು ತೊಗೊಂಡಾಗ 200 ರೂಪಾಯಿ ನಾವು ಅವ್ರೇಜಲ್ಲಿ ತೊಗೊಂಡಾಗ ಇದು 800 ಬಾಕ್ಸ್ಗಳಲ್ಲಿ ನಾವು ಅದೇ ತೊಗೊತೀವಿ. 4-5 ಸಾರಿ ಕಟಾವು ಮಾಡಿಸಿದ 1 ಸಾರಿ 40 ಬಾಕ್ಸ್ ಸಿಗುತ್ತೆ. ಹಾಗಾಗಿ 1 ತಿಂಗಳ ಕಾಲಕ್ಕೆ 5 ಸಾರಿ ಕಟಾವು ಮಾಡಿಸಿದ 20 ಬಾಕ್ಸ್ 200 ಬಾಕ್ಸ್ಗಳನ್ನು ನಾವು ಕಟಾವು ಮಾಡ್ತಾಯಿದ್ವಿ. ಹಾಗಾಗಿ 200 ಬಾಕ್ಸ್ಗಳಲ್ಲಿ ಕಟಾವು ಮಾಡಿದ್ರೆ 4 ತಿಂಗಳಲ್ಲಿ 800 ಬಾಕ್ಸ್ಗಳನ್ನ ನಾವು ಕುಯ್ಯೋ ಸಾಧ್ಯತೆಗಳನ್ನ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾವು 1 ರಿಂದ 1.5 ಲಕ್ಷ 1 ಗಂಟೆನೂ ನಾನು ನಿರೀಕ್ಷೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಅಂದಾಜು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಬೆಳೆನಲ್ಲಿ ನಾವು ನಷ್ಟ ಬರೀ 30-40 ಸಾವಿರ ನಾವು ಖರ್ಚು ಮಾಡಿದಾಗ 1.5 ಲಕ್ಷ ಗಂಟೆ ನಾವು ಆದಾಯ ಪಡೋದಕ್ಕೆ ಹೋಗ್ಬೋದು ಸರ್.